ಸರ್ಕಾರದಲ್ಲಿ ಏನೇನು ಸೂಚಿಸಿದವನ್ನಂತ ಎಲ್ಲ ಉದ್ಯಮಿಗಳನ್ನು ಪ್ರೈವೇಟ್ದಲ್ಲಿ ಕೊಡುವಂಥ ಕೆಲಸವನ್ನು ಏನೂ ಒಂದೂ ಸಹ ಪಿ ಎಸ್ ಯು ನಿರ್ಮಾಣ ಮಾಡಲಾರದ, ಒಂದೂ ಸಹ ಡ್ಯಾಮನ್ನು ನಿರ್ಮಾಣ ಮಾಡಲಾರದ, ಒಂದೂ ಸಹ ಒಂದು ದೊಡ್ಡ ಪ್ರಮಾಣದಲ್ಲಿ ದೊಡ್ಡದಾದ ಸಾಹಸವನ್ನು ಮಾಡಲಾರದ. ಈ 11 ವರ್ಷಗಳಲ್ಲೇ ಮೋದಿಯವರು ಈ ಹಿಂದಿನ ಕಾಂಗ್ರೆಸ್ನಂಥ ಬಜೆಟ್ ಮಂಡಿಸೋದು ಬಂದರು. ಹೀಗಾಗಿ ಇವತ್ತು ನಿರುದ್ಯೋಗ ಹೆಚ್ಚಾಗಿದೆ, ಬಡತನ ಹೆಚ್ಚಾಗಿದೆ, ಎಲ್ಲ ಹೆಚ್ಚಾಗಿದೆ. ಮತ್ತು ಇದರಲ್ಲೂ ಸಹ ಹೇಳ್ತಾ ಇದ್ದಾರೆ ಅವ್ರು ಉದ್ಯೋಗ ನಿರ್ಮಾಣ ಮಾಡ್ತಾವೆ ಆಗ್ತಾವೆ ನೆಕ್ಕೆ ಅಂತೇಳಿ. ಹೆಂಗೆ ಆಗ್ತಾವೆ ಉದ್ಯೋಗ ನಿರ್ಮಾಣ? ಯಾಕಂತಂದರೆ ಇಲ್ಲೇ ಏನಪ್ಪ ಅಂದರೆ 11.11 ಲಕ್ಷ ಕೋಟಿ ಮೂಲಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ಅವು ಖರ್ಚು ಮಾಡ್ತಾ ಇದ್ದಾರೆ. 11.11 ಲಕ್ಷ ಕೋಟಿ ಅಂದರೆ ರೋಡ್ಗಳಿಗೆ, ಇನ್ನುಳಿದಕ್ಕೆ, ಬ್ರಿಡ್ಜ್ ಅದು ಇದು, ಅದರಲ್ಲೂ ಹೆಚ್ಚಿನ ಹಣ ಆಂಧ್ರ ಮತ್ತು ಬಿಹಾರಕ್ಕೆ ಹೋಗುತ್ತದೆ. ಅಲ್ಲಿ ಮ್ಯಾಕ್ಸಿಮಮ್ ಖರ್ಚು ಮಾಡೋದ್ರ, ಯಾಕಂದರೆ ಬಿಹಾರದಲ್ಲಿ ಮುಂದಿನ ವರ್ಷ ಇಲೆಕ್ಷನ್ ಬಂತು. ಮತ್ತು ಅಲ್ಲಿ ಒಳ್ಳೆ ಹೆಸರದ ಇವ್ರದ್ದು. ಜೊತೆಗೆ ಈ ನಿತೀಶ್ ಕುಮಾರ್ ಒಬ್ಬರು ಇದ್ದಾರೆ, ನಾವು ಕೊಡೋದಿಲ್ಲಪ್ಪ ಪ್ಯಾಕೇಜ್ ಅಂತ ಹೇಳಿದರು, ಎಲ್ಲರೂ ಕೊಟ್ಟಿದ್ದಾರೆ ಇವತ್ತು. ಅಂದರೆ ಇಲ್ಲಿ ಏಕಕಾಲಕ್ಕೆ 2 ಕೆಲಸ ಮಾಡಿದರು ಮೋದಿಯವರು. ಒಂದನೇದಾಗಿ ನಿತೀಶ್ ಕುಮಾರ್ ಹೇಳಿದ್ರಿಂದ ಕೊಟ್ಟಿಲ್ಲ, ಸ್ವತಃ ನಾವು ಕೊಡ್ತಾ ಇದ್ವಿ. BJP ಅವರು ನಾವು ಹಿಂದೆ ಅಂದಿದ್ದೀವಿ 15,000 ಕೋಟಿ ಪ್ಯಾಕೇಜ್ ಕೊಡ್ತೀವಿ ಅಂತೇಳಿ ಹಿಂದಿನ ಈ ಒಂದು 10 ವರ್ಷಗಳಿಂದ ಅನ್ನಂತ ಮಾತು ನಾವು ಪೂರೈಸ್ತಾ ಇದ್ದೀವಿ ಅನ್ನೋದು ತೋರಿಸ್ತಾ ಇದ್ದಾರೆ. ಅಂದರೆ ನಿತೀಶ್ ಕುಮಾರ್ದಿಂದ ಉಳಿದಿಲ್ಲ, ನಾವು ಇದನ್ನು ಮಾಡ್ತಾಯಿದ್ದೀವಿ, BJP ಮಾಡ್ತಾಯಿದ್ವಿ ಅಂತೇಳಿ ಜನಮನದಲ್ಲಿ ತಮ್ಮ ಅಷ್ಟನ್ನು ತಮ್ಮ ಒಂದು ಇದನ್ನು ಇನ್ಫ್ರಾಸ್ಟ್ರಕ್ಚರ್ ಅವ್ರು ಕಟ್ಟುವಲ್ಲಿ. ಮತ್ತು ಇದು ಏನಪ್ಪ ಅಂದರೆ ವಿರೋಧಿಗಳು ಹೇಳ್ತಾರೆ, ಸರ್ ಟೀಕಾ ಮಾಡಿ ಮಾಡ್ತಾರೆ, ಇದೇನಿಲ್ಲರಿ, ದೊಡ್ಡ ಹೊಟ್ಟಿಗೆ ಒಂದು ಸಾಸಿವೆ ಕಾಲಿನಷ್ಟು ಹಾಕಿದಂಗೆ ಆಗಿದೆ, ಬಿಹಾರದ ಎಷ್ಟು ದುಡ್ಡು ಹೆಂಗೆ ಭಾಷೆ ಬರ್ತಿಲ್ಲ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಟೀಕಾ ಮಾಡೋರು ಮಾಡ್ತಾರೆ. ಆದರೂ 60,000 ಕೋಟಿ ರೂಪಾಯಿಗಳನ್ನು ಬಿಹಾರದ ಡೆವಲಪ್ಮೆಂಟ್ ಹೆಚ್ಚು ಸುಮಾರು ಹೆಚ್ಚು ಕಡಿಮೆ ಅದೇನೋ 59.4 ಲಕ್ಷ ಅಂತಾರೆ, ಬಟ್ 60,000 ಕೋಟಿ ಅಂತಿಟ್ಟುಕೊಳ್ರಿ. ಅಷ್ಟು ಬಿಹಾರದ ಒಂದು ಡೆವಲಪ್ಮೆಂಟ್ ಸಲುವಾಗಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಹೆಚ್ಚು ಖರ್ಚು ಹಾಕಿದ್ದು ಹಾಕ್ತಾ ಇದ್ದಾರೆ, ಅದು ಡೆವಲಪ್ ಆಗಲಿಯಪ್ಪ ಅಂತೇಳಿ. ಅಡ್ಡಿಲ್ಲ, ಒಳ್ಳೆಯದು, ನಮ್ಮ ರಾಜ್ಯನದು, ನಮ್ಮ ದೇಶದ ರಾಜ್ಯ ಒಪ್ಪು ನಾ ಮಾತನ್ನು. ಆದರೆ ಅದೇ ಕಾಲಕ್ಕೆ ಇಲ್ಲಿ ಒಂದು 15,000 ಕೋಟಿ ರೂಪಾಯಿಗಳನ್ನು ಆಂಧ್ರದ ಅಲ್ಲಿ ಅಮರಾವತಿ, ನಿಜವಾಗಿಯೂ ಇಂದ್ರನ ಅಮರಾವತಿ ಮಾಡಲಿಕ್ಕೆ ಕೊಟ್ಟಂತಹ ನಾಯ್ಡು ಅವರು 15,000 ಕೋಟಿ ಕೊಡ್ತಾ ಇದ್ದಾರೆ. ಅದೇನು ಸಹ ಕಡಿಮೆನ, ಅವ್ರು ಕೇಳಿದ್ದು 1 ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಳಿದ್ರು, ಅದು ಹತ್ತೆ ವಾರ ಕೊಡ್ಬೋದು ನಮ್ಮ ಮುಂದಿನ ಹೇಳಿ. ಅಂದರೆ ಈ 2 ರಾಜ್ಯಗಳಿಗೆ ಮ್ಯಾಕ್ಸಿಮಮ್, ಜೊತೆಗೆ ಒಡಿಶಾ ಹೊಸದಾಗಿ ಇವ್ರ ಕೈಗೆ ಬಂದದ್ದು ಈ ನಿತಿನ್ ನಮ್ಮ ಪಟ್ನಾಯಕರ ಕೈಯಿಂದ ನಿತಿ ಆ ಒಂದು ಪಟ್ನಾಯಕರ ಓಡಿಸಾವನ್ನು ತಮ್ಮ ಉಳಿಸ್ಕೋಸ್ಕರವಾಗಿ ಅಲ್ಲೂ ಹೆಚ್ಚಿನ ದುಡ್ಡನ್ನು ಅಥವಾ ಇನ್ಫ್ರಾಸ್ಟ್ರಕ್ಚರ್ಸವಾಗಿ 11 ಲಕ್ಷ ಕೋಟಿ ರೂಪಾಯಿಗಳು ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ಈ ಎಲ್ಲ ನಾವು ಸಾಲ ಎಷ್ಟು ಯಾವ ಪ್ರಮಾಣದಲ್ಲಿ ಐತಿಪ್ಪ ಅಂತಂದರೆ ಏನು 32.7 ಲಕ್ಷ ಕೋಟಿ ರೂಪಾಯಿ ಸಾಲದ, ಅದ್ರ ಬಡ್ಡಿ 11 ಲಕ್ಷ ಕೋಟಿ ರೂಪಾಯಿ ಆಗ್ತದೆ, ಇದು ಕೊಡಬೇಕಾಗ್ತದೆ ರೆಗ್ಯುಲರಾಗಿ. ಇದು ಈ ದೇಶದ ಈ ಬಜೆಟ್ನ ವಸ್ತುಸ್ಥಿತಿ. ಅಂದರೆ ಇನ್ಫ್ರಾಸ್ಟ್ರಕ್ಚರ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ವಿನಃ ಯಾವುದೇ ಒಕ್ಕಲ್ತನಕ್ಕಾಗಲಿ, ಶಿಕ್ಷಣಕ್ಕಾಗಲಿ, ವೈದ್ಯಕೀಯಕ್ಕಾಗಲಿ ಇಲ್ಲ. ವೈದ್ಯಕೀಯಕ್ಕೆ 89,000 ಕೋಟಿ ರೂಪಾಯಿನೋ ಅಥವಾ ನಮ್ಮ ಶಿಕ್ಷಣಕ್ಕೆ 1 ಲಕ್ಷ ಕೋಟಿ ರೂಪಾಯಿನೋ ಏನೋ ಕೊಟ್ಟಿದ್ದಾರೆ, ಇಟ್ಟಿದ್ದಾರೆ ಒಂದು ಅಮೌಂಟನ್ನು. ಆದರೆ ಅದು 2%ಗಿಂತ ಕಡಿಮೆನೇ ಅದು, ಯಾವುದು ಈ ದೇಶವನ್ನು ಕಟ್ಟಬೇಕಾಗಿತ್ತು ಅದನ್ನು ಇನ್ನೂ ಕಡಿಮೆ ಮಾಡಿದ್ರು ಅವರು. ಕಾಂಗ್ರೆಸ್ಸಿಂದ ಕಡಿಮೆ ಮಾಡಿಬಿಟ್ರಿ, ಇವತ್ತು ಕಾಂಗ್ರೆಸ್ಸಿಗೆ 3% ಕೊಡ್ತಿದ್ರು, ಇವರು ಅದು ಇಲ್ಲ. ಹೀಗಾಗಿ ಈ ಬಜೆಟ್ ಏನದಪ್ಪ ಅಂತಂದರೆ ಉದ್ಯೋಗ ಸೃಷ್ಟಿ ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಲ್ಲ ಪ್ರೈವೇಟ್ದವ್ರು ಅನುಕೂಲದ ಇದು, ಈ ರೋಡ್ ಗೀಡ್ ಯಾರಿಗಾಗಿದೆಯಲ್ಲ, ಇಲ್ಲಿಯ ರೈತರಿಗಾಗಿಲ್ಲ, ಇಲ್ಲಿಯ ಬಡಜನರಿಗಾಗಿಲ್ಲ. ಬಡಜನರು ಬಸ್ನಲ್ಲಿ ಹೋಗೋದು ಎಷ್ಟರ ಬೆಳಗ್ಗೆ ಎಷ್ಟರ ತನಕ, ಭಾಳ ಸುತ್ತಮುತ್ತ ಇರ್ತಿರುವಂಥ ಒಂದು 50-60 ಕಿಲೋಮೀಟರ್ ದೂರದಲ್ಲಿ ಅಡ್ಡಾಡುವಂಥ ಜನ, ಅದಕ್ಕಿಂತ ಹೆಚ್ಚು ದೂರ ಹೋಗುವಂಥ ಸ್ಥಿತಿಗಳು ಬಡವರಿಲ್ಲ. ಯಾಕಂದರೆ ಅವ್ರು ದುಡ್ಡು ತಂದು ಅವ್ರ ಹೊಟ್ಟೆ ತುಂಬಿಸಿಕೊಂಡು ಅವ್ರ ಬದುಕು ನಡೆಸಿಕೊಂಡು ಎಲ್ಲಿ ಹೋಗುವ ಸ್ಥಿತಿಗಳಿಗೆ ಯಾರೂ ಇಲ್ಲ. ಅವತ್ತು ದುಡಿಲಿಕ್ಕೆ ಹೋಗಲಿಲ್ಲ ಅಂದರೆ